ಬೈಂದೂರು ತಾಲೂಕಿನ ನಾವುಂದ ಗ್ರಾಮದ ಸರಕಾರಿ ಕಿರಿಯ ಪ್ರಾಥಮಿಕ ಕೋಯಾನಗರ ಶಾಲೆಯಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಿತು ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಅಂಗನವಾಡಿ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯ ಸಿಂಚನ ಕಾರ್ಯಕ್ರಮ ಮತ್ತು ವೈವಿಧ್ಯಮಯ ಮನೋರಂಜನಾ ಕಾರ್ಯಕ್ರಮ ಸೇರಿದಂತೆ ನಾಟಕ ಪ್ರದರ್ಶನ ಕೂಡ ನಡೆಯಿತು ಬೈಂದೂರು ಕ್ಷೇತ್ರದ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಮಾತನಾಡಿ ಒಂದು ವಿಶಿಷ್ಟವಾದ ಕಲ್ಪನೆಯೊಂದಿಗೆ ಆರಂಭಗೊಂಡ ನಾವುಂದ ಗ್ರಾಮದ ಕೋಯಾನಗರ ಬೈಂದೂರು ಕ್ಷೇತ್ರದಲ್ಲಿ ಮಾದರಿ ಶಾಲೆಯಾಗಿ ಗುರುತಿಸಿಕೊಂಡಿದ್ದೆ ಎಂದರು ಶಾಲೆಗಳನ್ನು ಉಳಿಸುವಂತ ನಮ್ಮ ಹೋರಾಟಕ್ಕೆ ನಾವೇನು ತ್ರೀ ಹಂಡ್ರೆಡ್ ಟ್ರೀಸ್ ಅಂತ ಹೇಳಿ ಮುನ್ನೂರು ಸರ್ಕಾರಿ ಶಾಲೆಗಳಿಗೋಸ್ಕರ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಒಂದಷ್ಟು ಮಾದರಿಯನ್ನು ನಾನು ಹೇಳ್ತಾ ಇದ್ದೇನೆ ಒಂದು ಹತ್ತು ಶಾಲೆಗಳನ್ನು ತೊಗೊಳ್ಳುವಂಥದ್ದು ಒಂದು ಐದು ಶಾಲೆ ತಗೊಳ್ಳೋದು ಒಂದು ಶಾಲೆ ತಗೊಳ್ಳೋದು ಒಂದು ಎರಡು ಜನ ಸೇರಿ ಒಂದೆರಡು ಶಾಲೆ ತಗೊಳ್ಳೋದು ಈ ರೀತಿಯೆಲ್ಲ ಒಂದಷ್ಟು ಮಾದರಿಗಳಿದೆ ಆದರೆ ಈಗ ನಾವಿರುವಂಥದ್ದು ಸರ್ಕಾರಿ ಪ್ರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಯಾನಗರ ಅಂತಲ್ಲಿ ಹೇಳಿ ಇಲ್ಲಿರುವ ಒಂದು ಮಾದರಿ ಅಂತ ಕೇಳಿದರೆ ಯಾರು ನಮ್ಮ ಜಗದೀಶ್ ಶೆಟ್ಟಿ ಕುದು್ರಕೋಡು ಅಂತ ಹೇಳ್ತೇವೆ ಕನಕ ಗ್ರೂಪ್ ಅಂತೇಳಿ ಅವರದ್ದು ಉದ್ಯಮ ಸಂಸ್ಥೆ ಇವರು ಕಳೆದ ಒಂದಷ್ಟು ವರ್ಷಗಳಿಂದ ಈ ಶಾಲೆಯಲ್ಲಿ ಶಾಲೆ ನಿಲ್ತದೆ ಒಂದು ಹತ್ತರಿಂದ ಹನ್ನೆರಡು ಸಂಖ್ಯೆ ಇದೆ ಇನ್ನೇನು ಶಾಲೆ ನಿಲ್ತದೆ ಅನ್ನುವಂಥ ಹಂತದಲ್ಲಿ ಇವರು ಶಾಲೆಗೆ ಕೈ ಹಾಕ್ತಾರೆ ನನಗೆ ದೇವರು ದುಡಿಮೆ ಕೊಟ್ಟಿದ್ದಾನೆ ವ್ಯವಹಾರ ಕೊಟ್ಟಿದ್ದಾನೆ ನಾನೊಂದಷ್ಟು ಶಾಲೆಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತೇನೆ ಅಂತೇಳಿ ಇವರು ಕೈ ಹಾಕ್ತಾರೆ ಇವರು ಮೊದಲು ಮಾಡಿದ್ದು ಇನ್ಫ್ರಾಸ್ಟ್ರಕ್ಚರಿಗಿಂತ ಹೆಚ್ಚು ಈ ಊರಿನ ಸುತ್ತಮುತ್ತ ಓದಿದಂಥವ್ರು ಹೈ ಕ್ವಾಲಿಫೈಡ್ ಯಾರಿದ್ದಾರೆ ಹೆಣ್ಮಕ್ಳು ಮದುವೆ ಆಗಿದ್ದಾರೆ ಅವ್ರು ಇಲ್ಲೇ ಇರ್ತಾರೆ ಇನ್ನೆಲ್ಲಿಗೆ ಹೋಗಲ್ಲ ಅನ್ನುವಂಥವ್ರು ಒಂದು ಟೀಚರ್ ಟೀಚರಾಗಿ ತಗೋತಾರೆ ಅವ್ರಿಗೆ ಒಂದಷ್ಟು ಗೌರವಧನಗಳನ್ನು ಅವ್ರು ಮಾತಾಡ್ಕೋತಾರೆ ಅವ್ರು ಬರ್ತಾರೆ ಆಮೇಲೆ ಯಾರು ಇಲ್ಲಿ ರಿಟೈರ್ಡ್ ಆಗ್ತಾರೆ ಅಂಥ ಶಿಕ್ಷಕರನ್ನು ಒಂದು ಸ್ವಲ್ಪ ಸಮಯ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ ಪರಿಣಾಮ ಒಳಗಡೆ ಕ್ವಾಲಿಟಿ ಚೆನ್ನಾಗಾಗಿದೆ ಇವತ್ತು ಈ ಶಾಲೆಯಲ್ಲಿ ಅಡ್ಮಿಷನ್ ಅನ್ನುವಂಥದ್ದು ಎಂಬತ್ತು ದಾಟಿದೆ ಅವ್ರ ಇರೋದು ಇದನ್ನು ನೂರಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ಮತ್ತು ಅದನ್ನು ಮಾಡಿಯೂ ಮಾಡ್ತಾರೆ ಒಂದು ಚಿಕ್ಕದಾದ ಒಂದು ಒಂದು ಬೈಂದೂರು ಕ್ಷೇತ್ರದ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಆಂಗ್ಲ ಮಾಧ್ಯಮ ಶಾಲೆ ಭರಾಟೆಯಿಂದ ಇಂದು ಕನ್ನಡ ಮಾಧ್ಯಮ ಶಾಲೆಗಳು ಬಾಗಿಲು ಹಾಕುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ ಬದಲಾದ ವ್ಯವಸ್ಥೆಯಲ್ಲಿ ದಾನಿಗಳು ಮತ್ತು ಊರಿನ ಗ್ರಾಮಸ್ಥರ ಸಹಕಾರದಿಂದ ಸರ್ಕಾರಿ ಶಾಲೆಗಳು ಬೆಳಕನ್ನು ಕಾಣುವಂತೆ ಆಗಿದೆ ಎಂದರು ಶೈಕ್ಷಣಿಕ ಕ್ಷೇತ್ರದಲ್ಲಿ ದುಡಿದವರ ಕೆಲಸ ಏನಿದೆ ಅದು ರಾಜಕಾರಣ ಮಾಡುವುದಲ್ಲ ಸಮಾಜವನ್ನು ಕಟ್ಟುವಂಥ ಕೆಲಸ ತಮ್ಮ ಪಾತ್ರ ದೊಡ್ಡದು ಅನ್ನೋದನ್ನು ಸಮಾಜಕ್ಕೆ ತಾವು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಶಿಕ್ಷಕರು ಮಾಡಿದಾಗ ಮಾತ್ರ ಬೇರೆ ಕನ್ನಡ ಶಾಲೆ ಎಚ್ಚೆತ್ಕೊಳ್ತದೆ ಶೇಖರ್ ಮಾಸ್ಟರ್ ಒಂದು ಶಾಲೆ ಹೆಡ್ ಮಾಸ್ಟ್ರಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ವರ್ಗಾವಣೆ ಹೋದಾಗ ಹೋಗಬೇಕಾಗುತ್ತೆ ಎಲ್ಲಿ ಹೋಗ್ತದೆ ಅಲ್ಲಿ ಶೇಖರ್ ಮಾಸ್ಟರ್ ಚಾಪನ್ನು ಒತ್ತಿ ಬರ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಅವರಿಗೆ ಜನ ಅವರನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅದೇ ರೀತಿ ಕ್ಷೇತ್ರದಲ್ಲಿ ಆಂಗ್ಲ ಮೀಡಿಯಮ್ನ ವ್ಯಾಮೋಹದಲ್ಲಿ ಕನ್ನಡ ಮು ಮೀಡಿಯಂ ಹೋದರೆ ಮುಂದೊಂದು ದಿನ ಕನ್ನಡ ಶಾಲೆಯನ್ನು ಬಂದ್ ಮಾಡಿದರೆ ಇಂಗ್ಲೀಷ್ ಮಾಡಿದರೆ ಇವತ್ತು ಬೆಂಗಳೂರಲ್ಲಿ ಎರಡು ಲಕ್ಷ ಇದೆ ಮೂರು ಲಕ್ಷ ಎರಡು ಲಕ್ಷ ಒಂದೂವರೆ ಲಕ್ಷ ಇಲ್ಲಿಗ ಕೆಲವು ಕಡೆ ಐವತ್ತು ಕೆಲವು ಕಡೆ ಅರುವತ್ತಿದೆ ಕೆಲವು ಕಡೆ ಹದಿನೆಂಟು ಇಪ್ಪತ್ತಿದೆ ಅದೇನಾದ್ರು ಕಡಿವಣ ಹಾಕಬೇಕಾದ್ರೆ ನಿಂಬಂಥ ದಾನಿಗಳು ಸ ಈ ಕನ್ನಡ ಮೀಡಿಯಂ ಶಾಲೆನ ದತ್ತು ಸಿಕ್ಕ ಮಾತ್ರ ಅದನ್ನು ಕಡಿವಾಣ ಹಾಕ್ಲಿಕ್ಕಾಗ್ತದೆ ಅಂತೇಳಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚು ದೇವ್ರು ಶಕ್ತಿ ಕೊಡ್ಲಿ ತಾಯಿ ಸಾರದೆ ನಿಮ್ಗೆ ಆಶೀರ್ವಾದ ಮಾಡಲಿಂತ ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿರುವಂತ ದಾನಿಗಳಾದ ಜಗದೀಶ್ ಶೆಟ್ಟಿ ಕುಂದ್ರಕೋಡು ಅವರು ವಿದ್ಯಾಪೋಷಕ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಶಾಲೆಯನ್ನು ದತ್ತು ಸ್ವೀಕಾರ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿಯೂ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ನಗರ ಇವತ್ತಿನ ಸುವರ್ಣ ಮಹೋತ್ಸವದ ಈ ಶುಭ ಸಂಭ್ರಮದಲ್ಲಿ ಭಾರಿ ಅದ್ಭುತವಾಗಿ ಇವತ್ತು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಹಾಗೂ ಮಾಜಿ ಶಾಸಕರು ಇವತ್ತು ನಮ್ಮೊಟ್ಟಿಗೆ ಇದ್ದಿದ್ದಾರೆ ಹಾಗೆ ಎಲ್ಲ ನನ್ನ ಅತಿಥಿ ಗಣ್ಯರು ಸಹ ಸಾಮಗ್ರದಲ್ಲಿ ಇವತ್ತು ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಇವತ್ತು ನಮ್ಮ ಶಾಲೆ ಇವತ್ತು ಸುಮಾರು ಮಾದರಿ ಶಾಲೆಯಾಗಿ ಅಭಿವೃದ್ಧಿ ಇದಕ್ಕೆ ನಮ್ಮ ಎಲ್ಲ ದಾನಿಗಳ ಸಹಕಾರ ಹಾಗೆ ಎಲ್ಲ ನಮ್ಮ ಹಳ ವಿದ್ಯಾರ್ಥಿಗಳು ಹಾಗೂ ಎಸ್ ಡಿ ಎಂಸಿಯ ಅಧ್ಯಕ್ಷರು ಪೋಷಕರು ಎಲ್ಲ ಸಹಕಾರದಿಂದ ಇವತ್ತು ಇವತ್ತೊಂದು ಈ ಕಾರ್ಯಕ್ರಮ ಅದ್ಭುರಿಯಾಗಿ ನಡಲಿಕ್ಕೆ ಕಾರಣವಾಗಿದೆ ಎಲ್ಲರಿಗೂ ನಾನು ಮಗದೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಾನು ಇವತ್ತಿನ ಮುಂದೆ ಸಹ ಇಂಥ ಕಾರ್ಯ ಮುಂದುವರಿತೆಂದು ಹೇಳುತ್ತಾ ನಾನು ಇವತ್ತಿನ ಮಾತನ್ನು ಶಾಲೆಗೆ ಕೊಡುಗೆ ನೀಡಿರುವ ದಾನಿಗಳನ್ನು ಅಡುಗೆ ಸಹಾಯಕರನ್ನು ಶಿಕ್ಷಕರನ್ನು ಗೌರವಿಸಲಾಯಿತು ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಹಳೆ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು ವಿಜೇತ ಸ್ಪರ್ಧಿಗಳಿಗೆ ಬಹುಮಾನ ವಿತರಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನಾವುಂದ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ನರಸಿಂಹ ದೇವಾಡಿಕ ಮಾತನಾಡಿ ಶಾಲೆಯ ಅಭಿವೃದ್ಧಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಸಹಕಾರ ನೀಡಲಾಗುವುದು ದಾನಿಗಳನ್ನು ಸಂಪರ್ಕಿಸಿ ಊರಿನಲ್ಲಿರುವ ಶಾಲೆಗಳನ್ನು ದತ್ತು ಸ್ವೀಕಾರ ಮಾಡುವಂತೆ ಉದ್ಯಮಿಗಳನ್ನು ಸಂಪರ್ಕಿಸಲಾಗುವುದೆಂದು ಹೇಳಿದರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಯನಗರ ಇಂದು ಸುವರ್ಣ ಮಹೋತ್ಸವ ಸಮಾರಂಭದ ಉದ್ಘಾಟನೆಯಾಗಿದೆ ಈ ಉದ್ಘಾಟನೆ ಇಲ್ಲಿಗೆ ನಿಲ್ಲುವುದಿಲ್ಲ ನಿರಂತರವಾಗಿ ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಲಿದ್ದೇವೆ ಡಿಸೆಂಬರ್ ಅಂತ್ಯಕ್ಕೆ ಎಲ್ಲರ ವಿದ್ಯಾಭಿಮಾನಿಗಳು ದಾನಿಗಳು ಎಲ್ಲರ ಸಹಕಾರದಿಂದ ಈ ಶಾಲೆಯ ಎಲ್ಲ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸುವ ಜೊತೆಗೆ ಡಿಸೆಂಬರ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಮಾರೋಪ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ ಉದ್ಯಮಿ ನಗು ಗ್ರೂಪ್ನ ಕುಶಲ ಶೆಟ್ಟಿ ಮಾತನಾಡಿ ಈ ಶಾಲೆಯಲ್ಲಿ ಓದಿದ ಬಹಳಷ್ಟು ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ದೇಶ ವಿದೇಶಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಪ್ರಾಥಮಿಕ ಶಿಕ್ಷಣ ಬದುಕಿಗೆ ಒಳ್ಳೆಯ ಚೌಕಟ್ಟನ್ನು ಒದಗಿಸಿಕೊಡುತ್ತದೆ ಎಂದರು ಪ್ರಾಥಮಿಕ ಶಾಲೆ ಕೊಯನಗರ ಇದರ ಇವತ್ತಿನ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನೆರವೇರಿದೆ ಇದರಲ್ಲಿ ಆಗಮಿಸಿದ ಎಲ್ಲ ಅತಿಥಿಗಳು ನಮ್ಮೊಂದಿಗಿದ್ದಾರೆ ಈಗಾಗಲೇ ಹಾಗೂ ನಮ್ಮ ಎಮ್ ಎಲ್ ಎಗಳು ಕೂಡ ಆಲ್ರೆಡಿ ಬಂದು ಹೋಗಿದ್ದಾರೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಹಾಗೂ ಇಲ್ಲಿನ ರೂಪುರೇಷೆಗಳು ಇಲ್ಲಿನ ಈ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಂಥ ಜಗದೀಶ್ ಶೆಟ್ಟರು ನಮ್ಮ ಜೊತೆಯಲ್ಲಿದ್ದರೆ ಅವರದೇ ಅವರಿಗೆ ನಮ್ಮ ತು ನನ್ನ ತುಂಬ ಹೃದಯದ ಅಭಿನಂದನೆಗಳು ಥ್ಯಾಂಕ್ ಯು ಕೆ ಶ್ರೀನಿವಾಸ ಶೆಟ್ಟಿ ಮಾತನಾಡಿ ವಿದ್ಯಾರ್ಥಿಗಳು ತ್ಯಾಗತ ಮನೋಭಾವ ಹೊಂದಿದ್ದಾಗ ಮಾತ್ರ ಯಶಸ್ಸನ್ನು ಹೊಂದಬಹುದು ಎಂದರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಯಾನಗರ ಇದರ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ನನ್ನನ್ನು ಆಹ್ವಾನಿಸಿದರು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಅತ್ಯಂತ ಸಂತಸ ಆಯಿತು ಅವರು ಹಾಗೆ ಮಧುವಣ ಗೀತಿಯಾಗಿ ಈ ಶಾಲೆ ಇವತ್ತು ಅಲಂಕೃತಗೊಂಡಿದೆ ಈ ಸ್ವರ್ಣ ಮಹೋತ್ಸವ ಸಮಾರಂಭದಲ್ಲಿ ಶಾಲಾ ಅಭಿವೃದ್ಧಿಗಾಗಿ ಶ್ರೀಯುತ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ನರಸಿಂಹ ದೇವಾಡಿಗರ ಒಂದು ಕ್ರಿಯಾಶೀಲತೆಯಲ್ಲಿ ಇಲಿಯಾಸ್ ಹಿರಿಯ ವಿದ್ಯಾರ್ಥಿ ನಾಯಕರಾದಂಥ ಇಲಿಯಾಸ್ ಇವರೆಲ್ಲರ ಒಗ್ಗೂಡುವಿಕೆಯಿಂದ ಈ ಶಾಲಾ ಒಂದು ಶಾಲೆಯಾಗಿ ರೂಪುಗೊಂಡಿದೆ ಇದರ ಹಿಂದ್ಗಡೆ ಎಲ್ಲ ಪೋಷಕರು ಕೈ ಜೋಡಿಸಬೇಕು ಹಾಗೆ ನಾವು ಕೂಡ ಇದರೊಂದಿಗೆ ನಿಲ್ತೇವೆ ಅನ್ನುವಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಸುಧಾಕರ ದೇವಾಡಿಕ ಮಾಜಿ ತಾಲೂಕು ಪಂಚಾಯತ್ನ ಅಧ್ಯಕ್ಷ ಮಹೇಂದ್ರ ಪೂಜಾರಿ ಜಗದೀಶ್ ಪೂಜಾರಿ तौफिक अंदक महाबल कुंदर क्षेत्र अधिकारी नागेश नायक प्राथमिक शाला शिक्षक संघ अध्यक्ष शेखर पूजारी दैहिक अधिकारी चंद्रशेखर शेट्टी सैयद जाफर कोया, सर्कल इंस्पेक्टर संतोष कुमार शेट्टी कुको एसजीबी अब्बास पंचायत सदस्य गणेश पूजारी अध्यक्ष अब्रमण्य कारवि ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೆಎಂ ಇಲಿಯಾಸ್ ಶಾಲಾ ನಾಯಕಿ ಇಫ್ರಾ ಉಪಸ್ಥಿತರಿದ್ದರು ಶಿಕ್ಷಕ ಸುನೀಲ್ ಶೆಟ್ಟಿ ಸ್ವಾಗತಿಸಿದ್ರು ಮುಖ್ಯ ಶಿಕ್ಷಕಿ ಲಲಿತಾ ಎಂ ವರದಿ ವಾಚಿಸಿದ್ರು ಶಿಕ್ಷಕ ವಿಶ್ವನಾಥ್ ಶೆಟ್ಟಿ ನಿರೂಪಿಸಿದ್ರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಯನಗರ ಇದರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನಾವಿವತ್ತು ಒಂದು ವರ್ಷದ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೇವೆ ಇದರ ಪರಿಪೂರ್ಣ ಯಶಸ್ವಿಗೆ ಎಲ್ಲ ಹಳ ವಿದ್ಯಾರ್ಥಿಗಳ ಸಹಕಾರವನ್ನು ನಾವು ಆಶಿಸ್ತಾ ಇದ್ದೇನೆ ಈ ಸಂಭ್ರಮವನ್ನು ಡಿಸೆಂಬರ್ ಕೊನೆಯಲ್ಲಿ ಎಲ್ಲ ಹಳವಿದ್ಯೆಗಳನ್ನು ಸಂಯೋಜಿಸಿ ಉನ್ನತವಾದ ಕಾರ್ಯಕ್ರಮವನ್ನು ನಾವು ಮಾಡುತ್ತೇವೆ ಅನ್ನೋದು ಆಶಾಭಾವನೊಂದಿಗೆ ನನ್ನ ಮಾತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಯನಗರ ನಾವು ಒಂದು ಸುಂದರ ಸುವರ್ಣ ಮಹೋತ್ಸವವನ್ನು ಮಾಡಬೇಕೆಂಬ ಆಶಯವನ್ನು ಇಟ್ಕೊಂಡಿದ್ದೇವೆ ಅದು ಇಂದು ಸಾಕಾರಗೊಳ್ಳುತ್ತದೆ ನಮಗೆ ಸ್ವಲ್ಪ ಭಯ ಇದ್ದಿತ್ತು ಯಾಕಂದರೆ ಇಲ್ಲಿ ಇಲ್ಲಿನ ಪೋಷಕರನ್ನು ಹಳೆ ವಿದ್ಯಾರ್ಥಿಗಳನ್ನು ಎಚ್ ಡಿ ಎಂ ಸಿ ಅವ್ರನ್ನ ಎಲ್ಲ ಒಟ್ಟಾಗಿ ಮಾಡುವುದು ಹೇಗೆ ಎಂಬ ಒಂದು ಭಯ ಇದ್ದಿತ್ತು ಅದಕ್ಕೆ ನಮಗೆ ಇಂಬು ಕೊಟ್ಟವರು ಮುಖ್ಯವಾಗಿ ಶ್ರೀಯತ ಜಗದೀಶ್ ಶೆಟ್ಟರು ಹಾಗೆ ನರಸಿಂಹದೇವ್ಗರು ಇಲಿಯಾಸರು ಇವರೆಲ್ಲ ಸಹಕಾರದಿಂದ ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿದ್ದೇವೆ ಇದನ್ನು ಇಲ್ಲಿಗೆ ನಿಲ್ಲಿಸುವುದಿಲ್ಲ ನಾವು ಮುಂದೆ ಸಹ ಶಾಲಾ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾರೋಪವನ್ನು ನಾವು ಡಿಸೆಂಬರ್ನಲ್ಲಿ ಮಾಡಲಿಕ್ಕಿದ್ದೇವೆ ಮತ್ತು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ಕೊಳ್ತೇವೆ ಜೆಪಿ ಬಡಕೆರೆ ಬಡಕೆರೆ ವಿಫೂರ್ ನ್ಯೂಸ್ ಬೈಂದೂರು